ತಿಮ್ಮಪ್ಪನ ಸನ್ನಿಧಾನಕ್ಕೆ ಕೋಟ್ಯಾಂತರ ಭಕ್ತರು ಆಗಮಿಸುತ್ತಾರೆ ವೆಂಕಟರಮಣನ ಸನ್ನಿಧಿಗೆ ಬಂದರೆ ನಮ್ಮೆಲ್ಲ ಸಂಕಷ್ಟಗಳು ಈ ನಿವಾರಣೆಯಾಗತ್ತೆ ಅಲ್ಲಿ ಪರಿಹಾರ ಸಿಗತ್ತೆ ಅಂತ ಹೇಳಿ ಗೋವಿಂದನ ನಾಮ ಸ್ಮರಣೆಗಾಗಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗ್ತಾರೆ ಸನ್ನಿಧಾನಕ್ಕೆ ಹೋಗೋದು ಮಾತ್ರ ಅಲ್ಲ ತಮಗೂ ಹಾಗೆಯೇ ನಾವು ಅಲ್ಲಿಂದ ಹೋಗುವಂತಹ ಸಂದರ್ಭದಲ್ಲಿ ಇತರರಿಗೂ ಪ್ರಸಾದ ಕೊಡಬೇಕು ಅಂತ ಹೇಳಿ ಲಡ್ಡು ಪ್ರಸಾದವನ್ನ ಸ್ವೀಕರಿಸ್ತಾರೆ ಅದನ್ನ ಇತರರಿಗೂ ಕೂಡ ಹಂಚುತ್ತಾರೆ ಅದರ ಫಲ ಎಲ್ರಿಗೂ ಸಿಗಲಿ ಅಂತ ಆದರೆ ಈಗ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲೇ ಅಪಚಾರ ನಡೆದಿದೆಯಾ ಅನ್ನೋದಕ್ಕೆ ನಿನ್ನೆಯಿಂದ ನಡೀತಾ ಇರುವಂತಹ ಬೆಳವಣಿಗೆಗಳೇ ಸಾಕ್ಷಿಯಾಗಿದೆ ತಿಮ್ಮಪ್ಪನ ನೈವೇದ್ಯಕ್ಕೆ ಮೀನಿನ ಎಣ್ಣೆಯನ್ನ ಬಳಕೆ ಮಾಡಲಾಗಿದೆ ತಿರುಪತಿ ಲಡ್ಡುಗೆ ದನ ಹಂದಿ ಕೊಬ್ಬನ್ನ ಬಳಕೆ ಮಾಡಲಾಗಿದೆ ಹಾಗಾದ್ರೆ ಮೈಲಿಗೆಯಾಗಿದೆ ಕಲಿಯುಗದ ಮಹಿಮ ಹಾಗಾದರೆ ಏನೆಲ್ಲ ಆಗಿದೆ ಈ ವಿಚಾರದಲ್ಲಿ ಈಗ ಕೇವಲ ಲಡ್ಡು ಮಾತ್ರ ಇಲ್ಲಿ ಅಪವಿತ್ರ ಆಗಿದ್ದಲ್ಲ ಇದಕ್ಕೆ ಬಳಕೆ ಮಾಡಿದಂತಹ ಈ ಒಂದು ತುಪ್ಪದಿಂದ ಇಡೀ ಗರ್ಭಗುಡಿಯೇ ಮೈಲಿಗೆ ಆಗಿದೆಯಾ ಹಾಗಾದರೆ ಹೇಗೆ ಅದಕ್ಕೆ ಯಾವ ರೀತಿಯಾಗಿ ಈಗ ಪರಿಹಾರ ಇದೆ ಏನು ಮಾಡಬೇಕಾಗತ್ತೆ ಇದುವೇ ಈ ಹೊತ್ತಿನ ವಿಶೇಷ ತಿಮ್ಮಪ್ಪನ ಗರ್ಭಗುಡಿ ಮೈಲಿಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗದೆ ಇರುವವರೇ ಇಲ್ಲ ಅಲ್ಲಿ ಹೋದ್ರೆ ಸಾಕು ನಮ್ಮೆಲ್ಲ ಕಷ್ಟಗಳು ಅಲ್ಲಿ ನಿವಾರಣೆಯಾಗುತ್ತೆ ಆತನ ಬಳಿ ಒಂದ್ಸಲ ಗೋವಿಂದ ಅಂತ ಹೇಳಿ ನಾಮಸ್ಮರಣೆ ಮಾಡಿದ್ರೆ ನಮ್ಮ ಸಂಕಷ್ಟಗಳನ್ನ ಆತ ಈಡೇರಿಸ್ತಾನೆ ಅನ್ನುವಂತಹ ನಂಬಿಕೆಯಿಂದ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗ್ತಾರೆ ಆದ್ರೆ ತಿಮ್ಮಪ್ಪನ ಪ್ರಸಾದದ ವಿಚಾರದಲ್ಲಿ ಕೇಳಿ ಬಂದ ಆರೋಪ ಇದೆಯಲ್ಲ ನಿನ್ನೆಯಿಂದ ಆದಂತಹ ಬೆಳವಣಿಗೆಗಳು ಏನೇನು ಎಲ್ಲಿವರೆಗೆ ಈ ಪ್ರಕರಣ ಬಂದು ನಿಂತಿದೆ ಭಕ್ತರ ಮನಸ್ಸಿನಲ್ಲಿ ಏನೆಲ್ಲ ಆತಂಕ ಇದೆ ಭಕ್ತರ ಮನಸ್ಸಲ್ಲಿರುವಂತಹ ಅಂಶಗಳು ಏನೇನು ಮುಂದೆ ಏನು ಆಗತ್ತೆ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ವಿಚಾರಕ್ಕೂ ಕೂಡ ಈಗ ಈ ಒಂದು ಅಪವಿತ್ರದ ವಿಚಾರ ಈಗ ಬರ್ತಾ ಇದೆ ಹಾಗಾದ್ರೆ ನಿನ್ನೆಯಿಂದ ಇಲ್ಲಿವರೆಗೂ ಆಗಿರುವಂತಹ ಪ್ರಮುಖ ವಿದ್ಯಮಾನಗಳು ಏನೇನು ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ತಿರುಪತಿ ಲಡ್ುವಿನಲ್ಲಿ ದನ ಹಂದಿಯ ಕೊಬ್ಬನ್ನ ಬಳಕೆ ಮಾಡಿ ಅಲ್ಲಿ ಲಡ್ಡುವಿನಲ್ಲಿ ಈ ಎಲ್ಲಾ ವಸ್ತುಗಳನ್ನ ಹಾಕುವುದರ ಮೂಲಕ ಅಂದ್ರೆ ತುಪ್ಪದ ಮೂಲಕ ಹಾಕುವುದರ ಮೂಲಕ ಅಪವಿತ್ರವನ್ನ ಮಾಡಲಾಗಿದೆ ಅಲ್ಲಿ ದನ ಹಂದಿಯ ಕೊಬ್ಬನ್ನ ಬಳಕೆ ಮಾಡಲಾಗಿದೆ ತಿಮ್ಮಪ್ಪನ ನೈವೇದ್ಯಕ್ಕೆ ಮೀನು ಸೋಯಾ ಹತ್ತಿ ಬೀಜದ ಎಣ್ಣೆಯನ್ನ ಬಳಕೆ ಮಾಡಲಾಗಿದೆ ಇದು ನಡೆದಿರೋದು ಜಗನ್ ಸರ್ಕಾರದ ಅವಧಿಯಲ್ಲಿ ಲಡ್ಡುಗೆ ಇದನ್ನ ಮಿಕ್ಸ್ ಮಾಡಿದ್ದಾರೆ ಅನ್ನುವ ಆರೋಪವನ್ನ ನಿನ್ನೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಮಾಡಿದ್ರಲ್ಲ ಆಗ್ಲೇ ಸಾಕಷ್ಟು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಯಿತು ಆತಂಕಕ್ಕೆ ಕಾರಣ ಆಗಿತ್ತು ಯಾಕಂತ ಹೇಳಿದ್ರೆ ಇದು ಭಾವನಾತ್ಮಕ ವಿಚಾರ ನಂಬಿಕೆಯ ವಿಚಾರ ಅದೇ ಕಾರಣಕ್ಕಾಗಿ ಟಿ ಟಿ ಡಿ ನೀವು ಸಾಕ್ಷ್ಯವನ್ನ ಬಿಡುಗಡೆ ಮಾಡಿ ಅಂತ ಹೇಳಿದಾಗ ಸರ್ಕಾರದಿಂದ ದಾಖಲೆ ಬಿಡುಗಡೆಯನ್ನು ಕೂಡ ಮಾಡ್ಲಾಗುತ್ತೆ ಆಗ ಟಿ ಡಿ ಪಿ ಅವರು ದಾಖಲೆಯನ್ನ ಬಿಡುಗಡೆ ಮಾಡಿ ಏನೆಲ್ಲ ಅಂಶಗಳ ಅದರಲ್ಲಿ ಮಿಕ್ಸ್ ಮಾಡಲಾಗಿತ್ತು ಅನ್ನೋದರ ಲ್ಯಾಬ್ ರಿಪೋರ್ಟ್ ಅನ್ನ ಕೂಡ ಕೊಡ್ತಾರೆ ದೇಶದಾದ್ಯಂತ ಸಂಚಲವನ್ನ ಸೃಷ್ಟಿಸಿತ್ತು ನಾಯ್ಡು ಹೇಳಿಕೆ ತಿರುಪತಿ ತಿಮ್ಮಪ್ಪನ ಭಕ್ತರಲ್ಲಿ ಆಕ್ರೋಶ ಹೆಚ್ಚಾಯಿತು ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ತನಿಖೆ ಮಾಡಿಸಿ ಅಂತ ಈಗ ಜಗನ್ ಆಗ್ರಹವನ್ನ ಮಾಡಿದ್ದಾರೆ ಜಗನ್ ಸರ್ಕಾರದ ಅವಧಿಯಲ್ಲೇ ಇವೆಲ್ಲವೂ ನಡೆದಿರೋದು ಅತ್ಯಂತ ಕಡಿಮೆ ಬೆಲೆಗೆ ಟೆಂಡರ್ ಅನ್ನ ಕೊಟ್ಟು ಈ ಮೂಲಕ ಇಂತಹ ತುಪ್ಪವನ್ನ ಹಾಕಲಾಗಿದೆ ಎಲ್ಲಿವರೆಗೂ ಕರ್ನಾಟಕದ ಹೆಮ್ಮೆಯ ನಂದಿನಿ ತುಪ್ಪದ ಬಳಕೆ ಆಗ್ತಾ ಇತ್ತು ಆದ್ರೆ ಕೊಟೇಶನ್ ಅಲ್ಲಿ ಜಾಸ್ತಿ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ನಂದಿನಿ ತುಪ್ಪವನ್ನ ಅಲ್ಲಿ ಬೇಡ ಅಂತ ಹೇಳಿ ಕಡಿಮೆ ಒಂದು ತುಪ್ಪಕ್ಕೆ ಟರ್ ನೀಡಲಾಗಿತ್ತು ಇದು ಜಗನ್ ಸರ್ಕಾರದಲ್ಲಿ ಆಗಿರೋದು ಮಾಡಿದ ಹಿನ್ನೆಲೆಯಲ್ಲಿ ಜಗನ್ ಈಗ ಆಗ್ರಹವನ್ನ ಮಾಡಿದ್ದಾರೆ ಇಲ್ಲಿ ನ್ಯಾಯಮೂರ್ತಿಗಳು ಅಂದ್ರೆ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದನೇ ತನಿಖೆ ಆಗ್ಬೇಕು ಅಂತ ಹೇಳಿ ಹಾಗಾಗಿಯೇ ಸೆಪ್ಟೆಂಬರ್ ಇಪ್ಪತ್ತೈದರ ಬುಧವಾರ ಪಿಐಎಲ್ ಸಲ್ಲಿಸುವಂತೆ ಆಂಧ್ರ ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದೆ ತಿರುಮಲ ವಾಸನ ಹೆಸರಲ್ಲೂ ಜೋರಾಗಿ ನಡೀತಾ ಇದೆ ಪಾಲಿಟಿಕ್ಸ್ ತಮಿಳುನಾಡು ಕೊಟ್ಟಂತಹ ತುಪ್ಪವನ್ನು ರದ್ದುಗೊಳಿಸಿದೆ ಈಗ ನಾಯ್ಡು ಸರ್ಕಾರ ಲಡ್ಡುಗೆ ಕರ್ನಾಟಕದ ಹೆಮ್ಮೆಯ ಶುದ್ಧ ತುಪ್ಪ ನಂದಿನಿ ತುಪ್ಪವನ್ನ ಬಳಸೋದಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ತಿಮ್ಮಪ್ಪನ ಗರ್ಭಗುಡಿ ಮೈಲಿಗೆ ಆಯ್ತಲ್ಲ ಅನ್ನೋದೇ ಈಗ ಭಕ್ತರ ಬೇಸರಕ್ಕೆ ಕಾರಣ ಆಗಿದೆ ಲಡ್ವಿನ ಮೂಲಕ ಲಡ್ಡು ಪ್ರಸಾದದ ಮೂಲಕ ಕೇವಲ ಲಡ್ಡು ತಿಂದವರಿಗೆ ಮಾತ್ರ ಅಲ್ಲ ಲಡ್ಡು ಪ್ರಸಾದವನ್ನು ಕೂಡ ದೇವರ ಬಳಿಯಲ್ಲಿ ತಿಮ್ಮಪ್ಪನ ಬಳಿಯಲ್ಲಿ ನೈವೇದ್ಯವಾಗಿ ಇಡ್ಲಾಗುತ್ತೆ ಅದನ್ನೇ ಭಕ್ತರು ಅತ್ಯಂತ ಪ್ರೀತಿಯಿಂದ ಪಾವನ ರೀತಿಯಲ್ಲಿ ಅದನ್ನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸ್ತಾರೆ ಆದ್ರೆ ಗರ್ಭಗುಡಿಯಲ್ಲಿದ್ದಂತಹ ಈ ಒಂದು ತುಪ್ಪದ ಬಳಕೆ ಅದು ಯಾವುದೇ ಬೇರೆ ಬೇರೆ ವಿಭಾಗಗಳಲ್ಲಿ ವಿಧಾನಗಳಲ್ಲಿ ಆಗಬಹುದು ಅದರ ಮೂಲಕ ಗರ್ಭಗುಡಿ ಈಗ ಮೈಲಿಗೆಯಾಯ್ತಾ ಹಾಗಾದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಕೂಡ ನಮ್ಮೆದುರಲ್ಲಿ ಇದೆ ಈಗ ಗರ್ಭಗುಡಿ ಮೈಲಿಗೆ ಆಯ್ತಾ ಅನ್ನೋದೇ ಮೂಲ ಪ್ರಶ್ನೆ ಇಲ್ಲ ಯಾಕಂತ ಹೇಳಿದ್ರೆ ನೈವೇದ್ಯದ ಮೂಲಕ ಒಂದ್ ಕಡೆ ತುಪ್ಪವನ್ನ ಪ್ರಸಾದಕ್ಕೆ ಮಾತ್ರ ಅಲ್ಲ ಇತರೆ ರೂಪದಲ್ಲೂ ಕೂಡ ಬಳಕೆ ಮಾಡಲಾಗ್ತಾ ಇತ್ತು ಹಾಗಾದ್ರೆ ಈ ಮೂಲಕ ಗರ್ಭಗುಡಿಯೋ ಇಲ್ಲಿ ಮೈಲಿಗೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಭಕ್ತರಲ್ಲಿ ಮೂಡಿದೆ ಹಾಗಾದ್ರೆ ನಿಜವಾಗ್ಲೂ ಮೈಲಿಗೆ ಆಯ್ತಾ ಇದಕ್ಕೆ ಹಾಗಾದ್ರೆ ಯಾವ ರೀತಿಯಾದಂತಹ ಪರಿಹಾರ ಇದೆ ಪರಿಹಾರ ಹೇಗೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಮ್ಮೆಲ್ಲರ ಮುಂದೆ ಕೂಡ ಇರುತ್ತೆ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಶೃಂಗೇರಿ ಶಾರದ ಪೀಠಂನ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ದೈವಜ್ಞ ಸೋಮಯಜ್ ಗುರುಜಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಅದೇ ರೀತಿಯಾಗಿ ನಮ್ಮ ಜೊತೆ ಮತ್ತೊಬ್ಬ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಮೇಲುಕೋಟೆ ಚೆಲ್ಲುವ ನಾರಾಯಣ ಸ್ವಾಮಿ ದೇವಸ್ಥಾನದ ನಾಲ್ಕನೇ ಸ್ಥಾನಿಕರಾಗಿರುವಂತಹ ಶ್ರೀನಿವಾಸ್ ಗುರುಜಿ ಅವರಿದ್ದಾರೆ ಗುರುಜಿ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನಾನು ಚರ್ಚೆಯನ್ನು ಆರಂಭ ಮಾಡ್ತೀನಿ ಈಗಾಗಲೇ ಗಮನಿಸಿದ್ವಿ ನಿನ್ನೆಯಿಂದ ಇಡೀ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ಕರ್ನಾ ಇಲ್ಲಿನ ಭಕ್ತರು ಇಡೀ ಭಾರತದ ಭಕ್ತರು ವಿದೇಶದಲ್ಲಿ ಯಾರ್ಯಾರಿದ್ದಾರೆ ಅವರಲ್ಲೂ ಕೂಡ ತಳಮಳ ಆತಂಕಕ್ಕೆ ಕಾರಣ ಆಗಿದೆ ಕಾರಣ ಈ ರೀತಿಯಾಗಿ ಒಂದು ಅಪವಿತ್ರ ಆಯ್ತಾ ಅನ್ನುವಂತಹ ಪ್ರಶ್ನೆ ನಂಬಿಕೆಯ ಪ್ರಶ್ನೆ ಭಕ್ತಿಯ ಪ್ರಶ್ನೆ ಭಾವನಾತ್ಮಕ ವಿಚಾರ ಹಾಗಾದ್ರೆ ಈ ಘಟನೆ ಆದ ಮೇಲೆ ಯಾವ ರೀತಿಯ ಮನೋಭಾವನೆಗಳು ಇಲ್ಲಿ ಉಂಟಾಗ್ತಾ ಇದೆ ಯಾವ ರೀತಿಯ ಆತಂಕಗಳು ಉಂಟಾಗ್ತಾ ಇದೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಗುರುಗಳೇ ಈಗ ನಿನ್ನೆ ಯಾವಾಗ ಈ ಸುದ್ದಿ ಬಂತು ಒಂದರಲ್ಲಿ ಎಲ್ಲರೂ ಇದ್ದು ಆಗ ಆಗ್ಲಿಕ್ಕಿಲ್ಲಪ್ಪ ಅನ್ನುವಂತಹ ಒಂದು ಒಂದು ವಿಚಾರದಲ್ಲಿ ಇದ್ರು ಆದರೆ ಅದೆಲ್ಲದಕ್ಕೂ ಕೂಡ ಸಾಕ್ಷ್ಯ ಅನ್ನುವಂತೆ ಅದರಲ್ಲಿ ಸೋಯಾ ಆಗಿರಬಹುದು ಅಥವಾ ದನದ ಮಾಂಸದ ಕೊಬ್ಬು ಆಗಿರಬಹುದು ಅಥವಾ ಮೀನಿನ ಎಣ್ಣೆ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು ಹತ್ತಿ ಬೀಜದ ವಿಚಾರ ಇವೆಲ್ಲವೂ ಲ್ಯಾಬ್ ರಿಪೋರ್ಟ್ ಅಲ್ಲೇ ಬಂದಾಗ ದೊಡ್ಡ ಮಟ್ಟದ ಸಂಚಲನ ಆಯಿತು ಈ ವಿಚಾರ ಕೇಳಿದಾಗ ಫಸ್ಟ್ ಆಫ್ ಆಲ್ ನಿಮಗೆ ಏನು ಇಂತಹ ಒಂದು ವಿಚಾರದ ಬಗ್ಗೆ ಭಕ್ತರ ಮನಸ್ಸಲ್ಲಿ ಯಾವೆಲ್ಲ ಆತಂಕ ಇದೆ ಅಂತ ಹೇಳ್ತೀರಿ ಶ್ರೀ ಗುರುಭ್ಯೋ ನಮಃ ಭಾರತೀ ಕರುಣಾ ಪಾತ್ರಂ ಭಾರತಿ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ ಹರಿ ಓಂ ಈ ವಿಚಾರ ಕೇಳಿದಾಗ ಸ್ವಲ್ಪ ಹೊತ್ತು ಏನು ಹೇಳಲಿಕ್ಕೆ ಆಗಲಿಲ್ಲ ನನಗೆ ನಾವೆಲ್ಲ ಬಹಳ ಭಕ್ತಿಯಿಂದ ನಡೆದುಕೊಳ್ತಕ್ಕಂತಹ ಒಂದು ಪವಿತ್ರವಾದಂತಹ ಕ್ಷೇತ್ರ ತಿರುಮಲ ತಿರುಪತಿ ದೇವಸ್ಥಾನ ನಾನು ಸುಮಾರು ಎಂಬತ್ತನೇ ಇಸ್ವಿಯಿಂದ ಆ ದೇವಸ್ಥಾನದ ಸಂಪರ್ಕ ಇಟ್ಟುಕೊಂಡವನು ಅಲ್ಲಿಗೆ ಪಂಚಾಂಗ ಬರೀತಾ ಇದ್ದೆ ಒಂದಷ್ಟು ವರ್ಷಗಳ ಕಾಲ ತಿರುಪತಿ ಟಿ ಟಿ ಡಿ ಪಂಚಾಂಗ ಜೊತೆಗೆ ಅಲ್ಲಿ ಹಲವಾರು ಸಣ್ಣ ಪುಟ್ಟ ಸಂಸ್ಥೆಗಳ ಜೊತೆಗೆ ಒಡನಾಟ ಇಟ್ಕೊಂಡವನು ತಿರುಪತಿ ಮೇಲೆ ತಿರುವೆಂಗಡಮ್ ಹೇಳಿ ಒಂದು ಪುಸ್ತಕವನ್ನು ಎಡಿಟ್ ಮಾಡಿದವನು ನಾನು ಪ್ರೊಫೆಸರ್ ರಾಮಚಂದ್ರ ಅವರು ಬರೆದಿದ್ದು ನಾನು ಎಡಿಟ್ ಮಾಡಿ ಪಬ್ಲಿಷ್ ಮಾಡಿರ್ತಕ್ಕಂಥದ್ದು ಮತ್ತು ತಿರುಪತಿ ದೇವಸ್ಥಾನದವರ ಒಂದು ಅಪೇಕ್ಷೆಯ ಮೇರೆಗೆ ಸಾಲಿಗ್ರಾಮ ಕೋಶ ಅಂತಕ್ಕಂಥ ಒಂದು ಪುಸ್ತಕವನ್ನು ಕೂಡ ಮಾಡಿದ್ದೀವಿ ನಾವು ಅದು ಇರಲಿ ಇದನ್ನು ಕೇಳಿದಾಗ ಭಾಳ ದೊಡ್ಡ ಆಯಿತು ಒಂದು ಕೋಟ್ಯಾಂತರ ಭಕ್ತರು ವಿಶ್ವಾದ್ಯಂತ ಅವರೆಲ್ಲರ ಮನಸ್ಸಿಗೆ ಆದಂಥ ನೋವು ಹೇಗಿರುತ್ತೆ ಜೊತೆಗೆ ನಾವೆಲ್ಲ ಒಂದು ಸಂಪ್ರದಾಯಸ್ಥ ಬ್ರಾಹ್ಮಣ ಸಮೂಹದಿಂದ ವೈದಿಕ ಪರಂಪರೆಯಿಂದ ಬಂದವರು ನಮಗಿದರಿಂದ ಎಷ್ಟು ಆಯಿತು ಇನ್ನು ಆ ದೇವಸ್ಥಾನದ ಮಹತ್ವ ಎಷ್ಟು ಪವಿತ್ರವಾದಂತಹ ಕ್ಷೇತ್ರ ಅದು ಭೂ ಕೈಲಾಸ ಅಂತಲೇ ಕರಿತೀವಿ ಅದು ಕಲಿಯುಗದ ಪ್ರತ್ಯಕ್ಷ ದೈವ ಅಂತ ಕರಿತೀವಿ ನಾವು ಒಂಥರದಲ್ಲಿ ಯಾವ ರೀತಿಯ ಜಾತಿ ನೀತಿಗಳನ್ನು ದಾಟಿ ತಿರುಪತಿ ತಿಮ್ಮಪ್ಪನಿಗೆ ನಾವು ಶರಣಾದವರು ಆಶ್ರಯ ಪಡೆದವರು ಅಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ಇವತ್ತು ಹೀಗಾಗಿದೆ ಅಂತಕ್ಕಂಥದ್ದು ಮೊದಲು ನಂಬಲಿಕ್ಕಾಗಲಿಲ್ಲ ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶು ಅಲ್ಲಿಯ ಮುಖ್ಯಮಂತ್ರಿಗಳು ಈಗೇನು ಅವರು ಲ್ಯಾಬ್ ರಿಪೋರ್ಟನ್ನು ಕೊಟ್ಟು ಹೀಗಾಗಿದೆ ಅಂತಕ್ಕಂಥದನ್ನು ಕನ್ಫರ್ಮ್ ಮಾಡಿದಾಗ ಒಂಥರದಲ್ಲಿ ದೊಡ್ಡದ ಹೃದಯಾಘಾತ ಆದ ಹಾಗೆ ಏನು ಮಾತೇ ಹೊರಡಲ್ಲ ಅಷ್ಟು ದೊಡ್ಡ ಶಾಕ್ ಆಯಿತು ಇದು ಇಂತಹ ಒಂದು ಅವ್ಯವಸ್ಥೆಯಲ್ಲಿ ನಾವು ಸಿಕ್ಕಾಕ್ಕೊಂಡಿದ್ದೀವಿ ಇದಕ್ಕೆ ಏನು ಹೇಳಬೇಕು ನಿಜ ಇಂಥ ದೊಡ್ಡ ಪಾಪಕೋಪದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಇಂಥ ಒಂದು ಅವ್ಯವಸ್ಥೆಯಲ್ಲಿ ನಾವು ಸಿಕ್ಕಾಕ್ಕೊಂಡೀವಿ ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ಲೋಭಿತನದಿಂದ ಮಾಡಿರ್ತಕ್ಕಂಥದ್ದು ಹಿಂದಿನ ಸರ್ಕಾರ ಯಾವುದೇ ಇದ್ದರೂ ಕೂಡ ಅವ್ರು ಬೇರೆ ಧರ್ಮೀಯರಾಗಿದ್ದು ಅವರ ಧರ್ಮವನ್ನು ವ್ಯವಸ್ಥಿತವಾಗಿ ನಮ್ಮ ಧರ್ಮಕ್ಕೆ ಒಳಗೆ ನುಸ್ತಕ್ಕಂಥ ಪ್ರಯತ್ನ ಅದರ ಫಲವಾಗಿ ಆಗಿರ್ಬೋದು ಒಂದು ಷಡ್ಯಂತ್ರ ಅಥವಾ ಲೋಭಿತನ ಒಂದಿಷ್ಟು ಲಾಭ ಮಾಡ್ಕೊಳ್ಳೋದಕ್ಕಾಗಿದ್ದಿರ್ಬೋದು ಈ ಎರಡೂ ಸೇರಿ ಆಗಿರ್ತಕ್ಕಂಥ ಒಂದು ಅವ್ಯವಸ್ಥೆ ಇದು ಎಸ್ ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾನು ಎಸ್ ಗುರುಜಿ ಮಾತನಾಡಿಸ್ತೀನಿ ಶ್ರೀನಿವಾಸ್ ಗುರುಗಳು ಈಗಾಗಲೇ ನಮ್ಮ ನಮ್ಮ ಗುರುಗಳು ಕೂಡ ಹೇಳ್ತಾ ಇದ್ರು ಅಂದ್ರೆ ದೈವಜ್ಞ ಸೋಮಜಿ ಅವರು ಹೇಳ್ತಾ ಇದ್ರು ಅಂದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಶ್ರೀಮಂತ ದೇವರು ಶ್ರೀಮಂತ ದೇವಸ್ಥಾನ ಅಂತ ಹೇಳಿದ್ರೆ ನಾವು ತಿರುಪತಿ ತಿಮ್ಮಪ್ಪನ ದೇವಸ್ಥಾನವನ್ನೇ ಹೇಳ್ತೀವಿ ಆ ರೀತಿಯ ದೇವಸ್ಥಾನ ಕೂಡ ಹೌದು ಅದರಲ್ಲಿ ಯಾವುದೇ ಮಾತಲ್ಲಿ ಸುಳ್ಳಿಲ್ಲ ಇಂತಹ ಸಂದರ್ಭದಲ್ಲಿ ದೇವರಿಗೆ ಅಪಚಾರ ಮಾಡುವಂಥದ್ದು ದೇವರ ನೈವೇದ್ಯಕ್ಕೆ ಗರ್ಭಗುಡಿಗೆ ಈಗ ಅಪಚಾರ ಆದ ಹಾಗೆ ಆಗಿದೆ ಅನ್ನುವಂತಹ ಪರಿಸ್ಥಿತಿ ನಿಮ್ಮ ಪ್ರಕಾರ ಇಲ್ಲಿ ಗರ್ಭ ಗುಡಿಗೆ ಮೈಲಿಗೆ ಆಗಿದೆಯಾ ಕರ್ಕಟೆ ಹಸ್ತ ನಕ್ಷತ್ರ ಬದರಿ ನಿಲಯೋದ್ಭವಂ ಅಷ್ಟಾಕ್ಷರ ಪ್ರದಾತ ನಾರಾಯಣ ಗುರುಂಜೆ ಮೊದಲನೇದು ಯಾರು ಆರೋಪವನ್ನು ಮಾಡ್ತಾರೆ ಅನ್ನೋದನ್ನ ತಿಳಿಬೇಕು ಯಾರೋ ಸಾಮಾನ್ಯ ವ್ಯಕ್ತಿ ಆರೋಪ ಮಾಡಿದ್ರೆ ಅಯ್ಯೋ ಇವರು ಧರ್ಮದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಈ ಸಮಸ್ಯೆಗಳು ಅಲ್ಲಿ ಬರ್ತಾನೆ ಇರುತ್ವೆ ಹಾಗಾಗಿ ಇದೇನದ್ದು ನಗಣ್ಯ ಅನ್ನೋ ಮಾತನ್ನ ಆಡ್ಬೋದು ಆದರೆ ರಾಜ್ಯದ ಮುಖ್ಯಮಂತ್ರಿ ಆ ದೇವಾಲಯದ ನಿರ್ವಹಣೆಯನ್ನು ಮಾಡುವಂತಹ ಸ್ಥಾನದಲ್ಲಿದ್ದಂತಹ ಮುಖ್ಯಮಂತ್ರಿ ಆ ಮಾತನ್ನು ಆಡಿದ್ದಾರೆ ಅಂತ ಹೇಳಿದ್ರೆ ಬಹುತೇಕ ಅದು ನಿಜ ಅಂತಾನೆ ಹೇಳ್ಬೋದು ಆದ್ರೆ ಎರಡು ವಿಷಯಗಳು ನಾವು ಗಮನಿಸ್ಬೇಕು ಈಗ ಕೌಂಟರ್ ನಲ್ಲಿ ಲಾಡು ಉಂಡೆಗಳು ಏನ್ ದೊರಕುತ್ತೆ ಅದು ಭಗವಂತನಿಗೆ ನಿವೇದನವಾಗುತ್ತಾ ಇಲ್ವಾ ಅದು ನಿವೇದನವಾಗಲ್ಲ ಏನು ಗರ್ಭಗುಡಿಯಲ್ಲಿ ಅಂದ್ರೆ ಗರ್ಭಗುಡಿಯಲ್ಲಿ ನಿವೇದನ ಮಾಡ್ತಾರಲ್ಲ ಆ ಲಾಡು ಉಂಡೆ ಏನಿದೆ ಅದು ದೇವಸ್ಥಾನದ ಆವರಣ ಅಂದ್ರೆ ಮಡಪಳ್ಳಿ ಅಂತ ಏನ್ ಹೇಳ್ತೀವಿ ಅಡುಗೆ ಮನೆ ಅಲ್ಲಿ ಆಗತ್ತೆ ನಿತ್ಯ ವೆಂಕಟೇಶ್ವರನಿಗೆ ಲಾಡು ಉಂಡೆ ನೈವೇದ್ಯ ಆಗಿ ಆಗತ್ತೆ ನೈವೇದ್ಯದ ಆ ಲಾಡು ಉಂಡೆಯ ಜೊತೆಗೆ ಎಲ್ಲ ಪ್ರಸಾದಗಳು ಕೂಡ ಪೊಂಗಲ್ ಆಗಿರ್ಬೋದು ಸಕ್ಕರೆ ಪೊಂಗಲ್ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಎಲ್ಲವೂ ಕೂಡ ನಿವೇದನ ಆಗತ್ತೆ ಆ ಎಲ್ಲವೂ ಕೂಡ ಮಡಪಳ್ಳಿಯಲ್ಲಿ ಅಂದ್ರೆ ಅಡುಗೆ ಮನೆಯಲ್ಲಿ ಮಾಡಿದಂಥದ್ದನ್ನ ಆ ಅಡುಗೆ ಮನೆಯಲ್ಲಿ ಮಾಡದಂಥದ್ದನ್ನ ಮಾತ್ರ ದೇವರಿಗೆ ನೈವೇದನವನ್ನ ಮಾಡುವಂಥದ್ದನ್ನ ಅಲ್ಲಿ ನಾವು ಕಾಣ್ತೀವಿ ಆದ್ರೆ ಆ ಪ್ರಸಾದ ಅಂದ್ರೆ ನೈವೇದನವಾದ ಪ್ರಸಾದ ಏನಿದೆ ಆ ಪ್ರಸಾದ ಈ ಕೌಂಟರ್ ನಲ್ಲಿ ಸಿಗೋದಿಲ್ಲ ಆ ಪ್ರಸಾದ ಏನಿದ್ರು ಸೇವಾರ್ಥ ಯಾರು ಮಾಡಿಸಿರ್ತಾರೆ ಅಥವಾ ವಿ ಐ ಪಿಗಳು ಏನಿರ್ತಾರೆ ಅಥವಾ ಶಾತು ಮರೆಗೆ ಯಾರು ಅನ್ವಯ ಆಗ್ತಾರೆ ಅವರಿಗೆ ಮಾತ್ರ ಈ ಪ್ರಸಾದ ಲಭ್ಯವಾಗತ್ತೆ ಆದ್ರೆ ಈ ಕೌಂಟರ್ ನಲ್ಲಿ ಸಿಗುವಂತಹ ಪ್ರಸಾದ ಇದೆಯಲ್ಲ ಅದು ಭಗವಂತನಿಗೆ ನೈವೇದನವಾಗೋದಿಲ್ಲ ಇದನ್ನ ಸ್ಪಷ್ಟಪಡಿಸ್ಬೇಕು ಮೊದಲನೇದಾಗಿ ಎರಡನೇದಾಗಿ ಈಗ ಜಗನ್ಮೋಹನ್ ರೆಡ್ಡಿ ಅವರ ಕಾಲದಲ್ಲಿ ಮಾತ್ರ ಇಂತಹ ಅವಘಡಗಳು ನಡೆದಿಲ್ಲ ಅವರ ತಂದೆಯವರ ಕಾಲ ರಾಜಶೇಖರ ರೆಡ್ಡಿ ಅವರ ಕಾಲದಿಂದನೂ ಕೂಡ ಈ ಸಮಸ್ಯೆ ಆ ತಿರುಪತಿ ಮೇಲೆ ಇದ್ದೇ ಇದೆ ಅದು ಅನ್ಯ ಧರ್ಮೀಯರ ಆಕ್ರಮಣವಾಗಿರ್ಬೋದು ಕೆಲಸಕ್ಕೆ ಇದೆಲ್ಲ ನೋಡಿಯೇ ಕೂಡ ಎಲ್ಲ ಮುಜರಾಯಿ ಇಲಾಖೆಗಳು ಅಂದ್ರೆ ದೇಶಾದ್ಯಂತ ಎಲ್ಲ ಮುಜರಾಯಿ ಇಲಾಖೆಗಳು ಕೂಡ ಹಿಂದೂ ಮತಕ್ಕೆ ಸೇರಿದವರು ಮಾತ್ರ ದರ್ಶನ ಮಾಡಬೇಕು ಆ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದಾಗ್ಬೋದು ಅಥವಾ ದೇವಾಲಯದ ಎಲ್ಲ ವಿಧ ವಿಧಿವಿಧಾನಗಳನ್ನು ನೋಡಿಕೊಳ್ಳೋದಾಗ ಮಾತ್ರ ಹತ್ರ ಮಾತನಾಡಿಸ್ತೀನಿ ಈಗ ತಿರುಪತಿ ತಿರುಮಲ ದೇವಸ್ಥಾನವನ್ನು ಅಧ್ಯಕ್ಷರು ಮಾತನಾಡ್ತಾ ಇದ್ದಾರೆ ಅವರು ಏನ್ ಹೇಳ್ತಿದ್ದಾರೆ ಕೇಳೋಣ They are trained in CFTRA, CFTRA Mysore, and then the test on uh, test the samples on a hedonic called uh, it is called hedonic scale. They they rate from zero to nine. Anything above seven is acceptable. So uh, the lab is already established. It started working. So we will have no problem of uh, gear adulteration in future. We have full uh, plan. In place, and then we are implementing it. Thank go you so much. He is going to be tested. Sir, TTD earns approximately 500 crore through the sale of basmati, and out of which it spends approximately 250 crore on G procurement hours. Before you stepped in as the G what mechanisms existed to check the adulteration in ghee? Because yesterday, while former TTD chairman and present of president Vaijeshwar Reddy the transport officers made it clear that during their tenure also about 10 consignments of b were returned due to complaint adulteration. can you throw light on that? this is the first time in the history of ttd that we have got a sample tested outside for adulteration. for adulteration, we have a lab. we might have found some Variation in the parameters, but most important for TTD is the adulteration. That is not, does not exist. And then we uh, we have sent it for the first time. We have searched for the labs available outside. We found the best lab. This is the first time we have done it. So, previously, maybe samples TTD would have been testing for other parameters and sending them. But most important is the adulteration for vegetable oils.

But uh, uh, but uh, as I am, am telling you, this is the, the first time, just let me clarify to him. So, this is the first time in the history of TTD that we have sent a sample for testing adulteration outside. And uh, I am not saying that TTD never rejected a sample or anything. But uh, adulteration and then uh, testing for animal fat when the rates are so low is very important. Uh, that is the uh, only thing I am want to say. Yeah. So just one second. <laughs> ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಆತಂಕಗಳು ಭಕ್ತರಲ್ಲಿ ಕೂಡ ಇದೆ ಹಾಗಾದ್ರೆ ಹೇಗೆ ಮುಂದೆ ಏನು ಅಂತ ಹೇಳಿ ಗುರುಗಳೇ ಈಗಾಗಲೇ ಒಂದು ರೀತಿಯಲ್ಲಿ ಅಂದರೆ ತಿಮ್ಮಪ್ಪನ ಮಡಿಲಿಗೆ ಅಥವಾ ಆತನಿಗೆ ನಾವು ನೈವೇದ್ಯವನ್ನು ಅರ್ಪಣೆ ಮಾಡ್ತೀವಿ ಲಾಡು ಪ್ರಸಾದದ ಮೂಲಕ ಆದರೆ ಇಲ್ಲಿ ಈಗ ಆತನಿಗೆ ಕೊಡುವಂತಹ ಈ ಲಡ್ಡು ಬೇರೆಯಲ್ಲೇ ರೀತಿಯಾಗಿ ರೆಡಿ ಆದರೂ ಕೂಡ ಹಾಗಾದ್ರೆ ಇದು ಪ್ರಸಾದ ಅಲ್ವಾ ಅನ್ನೋದು ಒಂದು ಪ್ರಶ್ನೆ ಅದೇ ಬೇರೆ ರೂಪದಲ್ಲಿ ಈ ತುಪ್ಪ ಒಳಗೆ ಹೋಗಿರೋದಿಲ್ವಾ ಗರ್ಭಗುಡಿಯನ್ನು ಇಲ್ಲಿ ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಅರ್ಥ ಆಯ್ತು ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಭಟ್ಟರ್ ಅವರು ಅವರು ರೀತಿಯಲ್ಲಿ ಇದು ನೈವೇದ್ಯವೇ ಆಗೋದಿಲ್ಲ ಯದ್ಭಾವಂ ತದ್ಭವತಿ ಇನ್ನತ್ತೆ ಶಾಸ್ತ್ರದಲ್ಲಿ ಎಲ್ಲ ದೊಡ್ಡ ನೈವೇದ್ಯ ಮಾಡಿದರೂ ಕೂಡ ಅಲ್ಲಿ ಗರ್ಭಗುಡಿಗೆ ಹೋಗಿ ನೈವೇದ್ಯ ಮಾಡ್ತಕ್ಕಂಥದ್ದಕ್ಕೆ ಪಂಚಭಕ್ಷ ಇತ್ಯಾದಿಗಳನ್ನು ಅದು ಮಾಡೋದಕ್ಕೆ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟಾಗಿರ್ತಕ್ಕಂಥವರು ಒಂದು ಸಪ್ರೇಟ್ ಜಾಗದಲ್ಲಿ ಮಾಡಿದರೂ ಕೂಡ ಈ ಎಲ್ಲ ಪ್ರಸಾದವನ್ನು ಕೂಡ ಶ್ರೀ ವೆಂಕಟೇಶ್ವರನಿಗೆ ಅರ್ಪಣೆ ಮಾಡಿ ಅನಂತರ ಅದನ್ನು ಭಕ್ತಿ ಕೊಡೋದರಿಂದ ಅದನ್ನ ನೈವೇದ್ಯಕ್ಕೆ ಸಮಾನವಾದ್ದು ಅದು ಗರ್ಭಗುಡಿಗೆ ಫಿಸಿಕಲಿ ಹೋಗಬೇಕು ಅಂತಲ್ಲ ಅದು ನೈವೇದ್ಯ ಎಲ್ಲಿ ತಯಾರಾಗ್ತಾರೆ ಅಲ್ಲಿ ಒಂದು ಪವಿತ್ರವಾದ ಜಾಗದಲ್ಲಿ ಎಲ್ಲಿಟ್ಟು ಅಲ್ಲಿ ದಳ ಹಾಕಿ ವೆಂಕಟೇಶ್ವರನ ನೈವೇದ್ಯ ಅಲ್ಲೇ ಅಲ್ಲಿಂದಲೇ ಆಗುತ್ತೆ ಅಲ್ಲಿ ಸಮರ್ಪಣೆ ಆಗಿಬಿಡುತ್ತೆ ಅದು ನೈವೇದ್ಯಕ್ಕೆ ಸಮಾನ ಆದ್ದು ಅದಲ್ಲದೇ ಇದ್ದರೆ ಈಗ ಭಕ್ತರಲ್ಲಿ ಇನ್ನೊಂದು ಆತಕ ಶಿವರು ತಗೋರ್ ನಾವು ಇಟ್ತೀಸ ಬರೀ ಲಾಡು ತಗೊಂಡು ಬರ್ತಾ ಇದ್ವ ಅಂಗಡಿಯಿಂದ ಕೌಂಟ್ರಿಂದ ನಮಗೆ ಪ್ರಸಾದವೇ ಸಿಗಲಿಲ್ವಾ ಅದು ಅಂತ ಇಲ್ಲ ಅದು ಪ್ರಸಾದವೇ ಅದನ್ನು ಅಲ್ಲಿ ನೈವೇದ್ಯ ಮಾಡಿರ್ತಾರೆ ಅಂತಾರದು ಫಿಸಿಕಲಿ ಗರ್ಭಗುಡಿಗೆ ಇಲ್ಲ ಸಾವಿರಾರು ಲಾ ಲಾಡುಗಳು ಹತ್ತಾರು ಸಾವಿರ ಲಾಡು ತಗೊಂಡು ಹೋಗೋಕ್ಕೆ ಫಿಸಿಕಲಿ ಇಲ್ಲಿ ಆಗೋದಿಲ್ಲ ಆದ್ದರಿಂದ ಅದನ್ನು ಎಲ್ಲಿ ತಯಾರು ಮಾಡ್ತಾರೆ ಅಲ್ಲೇ ಒಂದು ವ್ಯವಸ್ಥಿತವಾದ ಜಾಗದಲ್ಲಿಟ್ಟು ದಳ ಹಾಕಿ ಆ ಭಗವಂತನಿಗೆ ವೆಂಕಟೇಶ್ವರನ ಸ್ವಾಮಿಗೆ ಅರ್ಪಣೆ ಮಾಡ್ತಾರೆ ಅದೇ ನೈವೇದ್ಯ ಅದೇ ಪ್ರಸಾದ ಒಂದು ಎರಡನೇದು ಇವರು ಯಾವ ನೈವೇದ್ಯ ಎಲ್ಲಿ ಮಾಡಿದರೂ ಕೂಡ ಅವರ ಹೇಳಿರ್ತಕ್ಕಂಥದ್ದು ಗರ್ಭಗುಡಿ ಪಕ್ಕದಲ್ಲಿರ್ತಕ್ಕಂಥ ಜಾಗದಲ್ಲಿ ನೈವೇದ್ಯ ಮಾಡಿ ಇತ್ಯಾದಿ ಮಾಡಿದರೂ ಕೂಡ ಹೋಗ್ತಕ್ಕಂಥ ರಾ ಮೆಟೀರಿಯಲ್ ಇದೆಯಲ್ಲ ತುಪ್ಪ ಇತ್ಯಾದಿಗಳು ಇಲ್ಲಿ ನಾವು ಹೇಳ್ತಕ್ಕಂಥದ್ದು ರಾಮಿಟೀರಿಯಲ್ಲೇ ಅಡಾಲ್ಟ್ರೆಡ್ ಮೆಟೀರಿಯಲ್ ಆಗಿಬಿಟ್ಟಿದೆ ಹೌದು ಅದು ಸೇರ್ತಕ್ಕಂಥ ತುಪ್ಪ ಇತ್ಯಾದಿಗಳಲ್ಲಿ ಕೊಬ್ಬಿನಂಶ ಇತ್ಯಾದಿಗಳು ಸೇರ್ಕೊಂಡು ಬಿಟ್ಟಿದೆ ಬೇರೆ ಬೇರೆ ಪ್ರಾಣಿಗಳ ಕೊಬ್ಬು ಇತ್ಯಾದಿ ಅಂತ ಹೇಳಿ ಇಲ್ಲಿ ಗಲಾಟೆ ಎದ್ದಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಇದು ಇಂಥದ್ದು ಗರ್ಭಗುಡಿಗೆ ಹೋದಾಗ ಡೈರೆಕ್ಟಾಗಿ ಹೊರಗಡೆ ಮಾಡಿರೋ ನೈವೇದ್ಯ ಆಗಲಿ ಒಳಗಡೆ ಮಾಡಿರೋ ನೈವೇದ್ಯ ಆಗಲಿ ಅದು ಗರ್ಭಗುಡಿಗೋದಾಗ ದೇವರಿಗೆ ಆಮೇಲೆ ಅಲ್ಲಿ ಪಂಚಾಮೃತ ಅಭಿಷೇಕಕ್ಕೆ ತುಪ್ಪ ಉಪಯೋಗಿಸ್ತೀವಿ ಬೇರೆ ಬೇರೆದಕ್ಕೆ ಅಲ್ಲಿ ತುಪ್ಪ ದೀಪ ಹಚ್ಚೋದಕ್ಕೆ ತುಪ್ಪ ಇತ್ಯಾದಿಗಳನ್ನ ಆಗ ಈ ಕೊಬ್ಬಿನ ಅಂಶ ಇರತಕ್ಕಂಥ ಪ್ರಾಣಿಗಳ ಕೊಬ್ಬಿನಾಂಶ ಮೀನಣ್ಣೆ ಇತ್ಯಾಗಲಿ ಇರತಕ್ಕಂಥದ್ದು ಗರ್ಭಗುಡಿಗೆ ಹೋದಾಗ ಅಲ್ಲಿಯ ಒಂದು ಪಾವಿತ್ರ್ಯತೆಗೆ ಧಕ್ಕೆ ಬರುತ್ತೆ ಅಂತಕ್ಕಂಥದ್ದು ನಮ್ಮ ಸನಾತನ ಪದ್ಧತಿ ಧರ್ಮದಲ್ಲಿ ಇರ್ತಕ್ಕಂಥದ್ದು ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೇಕು ಹೋಗಾಗ್ಬಿಟ್ಟಿದೆ ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಹೋಗಾಗ್ಬಿಟ್ಟಿದೆ ಈಗ ನಮ್ಗೆ ಗೊತ್ತಾಯ್ತು ಇದೆಲ್ಲ ಯಾಕಂದ್ರೆ ತುಪ್ಪದ ವಿಚಾರದಲ್ಲಿ ಈಗ ನಮಗೆ ಅನುಮಾನ ಇಲ್ಲ ಕರ್ನಾಟಕದ ನಂದಿನಿ ತುಪ್ಪವನ್ನ ಈಗ ಬಳಕೆ ಮಾಡ್ತೀವಿ ಆಗಸ್ಟ್ ಕರ್ನಾಟಕದ ತುಪ್ಪವೇ ಅದರ ಆಗಿದ್ದು ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಇರಮಿತ್ತಮ್ ಅಂತ ಉಲ್ಲೇಖ ಹೇಳಿದೆ ಇಂಥ ಸಂದರ್ಭದಲ್ಲಿ ದೇವಾಲಯದಂತಹ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಆಗ್ತಕ್ಕಂತಹ ಎಲ್ಲ ರೀತಿಯ ಗೊತ್ತಿದ್ದು ಗೊತ್ತಿಲ್ಲದೇನೋ ಆಗ್ತಕ್ಕಂಥ ಎಲ್ಲ ಥರದ ಮೈಲಿಗೆಗೆ ಸಂಪ್ರೋಕ್ಷಣೆ ಅಂತಕ್ಕಂಥ ಒಂದು ಆಗಮವಕ್ತವಾದಂಥ ವಿಧಿ ಅಲ್ಲಿ ಶುದ್ಧಿ ಮಾಡ್ತಕ್ಕಂಥದ್ದು ಆಯಾಂತು ಸ್ಥಳ ಶುದ್ಧಿ ಅರ್ಥಂ ಅಂತ ಶಾಸ್ತ್ರ ಹೇಳುತ್ತೆ ಆ ಸ್ಥಳವನ್ನು ಶುದ್ಧಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲಿ ತಿರುಪತಿಯಲ್ಲಿ ನಡೀತಕ್ಕಂಥ ಒಂದು ಪೂಜಾ ಪದ್ಧತಿ ಏನಿದೆ ವೈಖಾನ್ ಸಾಗಮ ರೀತಿಯ ನಡೀತಕ್ಕಂಥದ್ದು ಆ ಸಾಗಮ ರೀತಿಯಲ್ಲಿ ಆ ಸ್ಥಳವನ್ನು ಗರ್ಭಗೃಹವನ್ನು ಮತ್ತು ದೇವಸ್ಥಾನದ ಪರಿಸರವನ್ನು ಶುದ್ಧ ಮಾಡೋದಕ್ಕೆ ಆ ಆಗಮದಲ್ಲೇ ಹೇಳಿರತಕ್ಕಂತಹ ಸಂಪ್ರೋಕ್ಷಣಾ ವಿಧಿಗಳೇನಿದೆ ಅದರಿಂದ ಆ ಸ್ಥಳವನ್ನು ಶುದ್ಧಿ ಮಾಡ್ಕೋಬೇಕಾಗತ್ತೆ ಮೊದಲು ಅದು ಮಾಡಿದರೆ ಸಾಕಾಗತ್ತೆ ಅಲ್ಲಿ ಬೇಕಾದ ಬೇಸ ಕೂಶ್ಮಾಂಡಾರಿ ಹೋಮಗಳು ಪೌನಮಾನ ಪವನಮಾನಗಳಿಂದ ಅಲ್ಲಿ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು ಇತ್ಯಾದಿಗಳಿಂದ ಮಾಡಿ ಆ ಸ್ಥಳವನ್ನು ಎಷ್ಟೋ ಸಂದರ್ಭದಲ್ಲಿ ಆಗಿಬಿಡುತ್ತೆ ಸಾರ್ವಜನಿಕ ಕ್ಷೇತ್ರ ಇನ್ಯಾವುದೋ ದೊಡ್ಡ ರಿಪೇರಿಗೆ ಹೋಗಬೇಕಾಯಿತು ಜೀರ್ಣೋದ್ಧಾರದ ಜೀರ್ಣೋದ್ಧಾರ ಅಲ್ಲಿ ಇನ್ನೇನೋ ರಿಪೇರಿಗೆ ಹೋಗಬೇಕಾಯಿತು ಅಥವಾ ಅಲ್ಲೇನೋ ಒಂದು ಅಚಾತುರ್ಯ ಆಗ್ಬಿಡ್ತು ಯಾವುದೋ ಮನುಷ್ಯನಿಗೋ ವ್ಯಕ್ತಿಗೋ ಇನ್ನೇನೋ ಒಂದು ಅಂಥ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ಮೈಲಿಗೆ ಆಗ್ತಕ್ಕಂಥದ್ದು ಸಹಜ ಇದು ಇಲ್ಲಿ ಉದ್ದೇಶಪೂರ್ವಕವಾಗಿ ಲೋಭದ ದೃಷ್ಟಿಯಿಂದಲೋ ಅಥವಾ ಧರ್ಮದ ಮೇಲಿನ ಆಕ್ರಮಣವೋ ಈ ಎರಡು ಉದ್ದೇಶ ಇಟ್ಟುಕೊಂಡು ಹಿಂದಿನವ್ರು ಮಾಡಿರ್ತಕ್ಕಂಥದ್ದು ಈಗ ನಮ್ಮ ಸನ್ಮಾನ್ಯ ಶ್ರೀ ಶ್ರೀನಿವಾಸ ಅವರು ಹೇಳಿದಾಗೆ ಯಾರೋ ಹೇಳಿದ್ರೆ ಇದನ್ನ ಅವ್ರಿಗೆ ಇಷ್ಟು ಬೆಲೆ ಕೊಡಬೇಕಾಗಿದ್ದಿಲ್ಲ ಈಗಿನ ಆಡಳಿತಾರೂಢ ಮುಖ್ಯಮಂತ್ರಿಗಳು ಯಾವ ಪೂರ್ವಾಗ್ರಹವೂ ಇಲ್ಲದೇನೆ ಆತ ತಿರುಪತಿ ಭಕ್ತ ಚಂದ್ರಬಾಬು ನಾಯ್ಡು ಏನಿದ್ದಾರೆ ಆತ ತಿರುಪತಿಯ ಭಕ್ತ ಅವರು ಇದನ್ನು ಹೇಳಿರ್ತಕ್ಕಂಥದ್ದು ಇದಕ್ಕೂ ಹಿಂದೆ ಅಲ್ಲಿ ಅರ್ಚಕರಾದಂತಹ ಡಾಕ್ಟರ್ ರಮಣ ದೀಕ್ಷಿತ ಅಂತಕ್ಕಂಥ ಮಹಾಪಂಡಿತರು ಅಲ್ಲಿಯ ಅರ್ಚಕರು ಬಗ್ಗೆ ಅವರು ಅವ್ರು ಕೂಡ ಬಹಳ ವರ್ಷಗಳ ಹಿಂದೆ ಹೇಳಿದ್ದಾರೆ ಬಹಳ ವರ್ಷಗಳ ಹಿಂದೆ ಹಾಗಾಗಿ ಅಲ್ಲಿ ಆಗಿರ್ತಕ್ಕಂಥದ್ದು ಅಪಚಾರ ಎಸ್ ಅದಕ್ಕೆ ಪರಿಹಾರ ಏನು ಅನ್ನೋದು ನಾವ್ ಈಗ ಯೋಚನೆ ಮಾಡಬೇಕು ಆಗಿದೆ ಅನ್ನುವಂಥದ್ದು ಎಸ್ ಈಗ ಶ್ರೀನಿವಾಸ ಗುರುಗಳು ಈಗ ಇಲ್ಲಿ ಅಪಚಾರ ಆಗಿದೆ ಅನ್ನುವಂಥದ್ದು ಭಕ್ತರಲ್ಲಿ ಸಹಜವಾಗಿರುತ್ತೆ ಅದನ್ನ ಹೋಗಲಾಡಿಸುವಂತಹ ಕ್ರಮಗಳು ಕೂಡ ಇಲ್ಲಿ ಆಗ್ಬೇಕಾಗುತ್ತೆ ಯಾಕಂದ್ರೆ ಆತ್ಮವನ್ನ ಇಟ್ಕೊಂಡು ಹೀಗಾಗಿದೆಯಲ್ವಪ್ಪ ಅನ್ನೋದನ್ನ ಇಟ್ಕೊಂಡು ಭಕ್ತರ ನಂಬಿಕೆಯ ದೃಷ್ಟಿಯಿಂದ ಆದರೂ ಇಲ್ಲಿ ಈಗ ಶುಚಿತ್ವ ಕೆಲಸವನ್ನ ಮಾಡ್ಬೇಕಾಗುತ್ತೆ ಸಂಪ್ರೋಕ್ಷಣೆ ಅಂತ ಹೇಳಿ ದೇವರೇ ಮೈಲಿಗೆ ಆದ್ನ ಅನ್ನುವಂಥ ಪ್ರಶ್ನೆ ಈಗ ಭಕ್ತರಲ್ಲಿ ಸಹಜವಾಗೇ ಇರುತ್ತೆ ಮುಂದೆ ಹೇಗೆ ಏನು ಅಂತ ಅಂತಂದ್ರೆ ಸಂಪ್ರೋಕ್ಷಣೆಯ ವಿಚಾರ ಗುರುಗಳು ಹೇಳಿದ್ರು ಮುಂದೆ ಹೇಗೆ ಈಗ ಇಲ್ಲ ಅದಕ್ಕೆ ದೈವಜ್ಞ ಸೋಮ್ಯಾಜಿ ಅವರ ಒಂದು ಮಾತನ್ನ ಉಲ್ಲೇಖ ಮಾಡಿ ನಾನು ಹೇಳ್ತೀನಿ ಪ್ರಸಾದ ಎಲ್ಲಿ ಸಿಕ್ಕಿದ್ರು ತಿರುಪತಿ ತಿಮ್ಮಪ್ಪನ ದೇವರ ಪ್ರಸಾದವೇ ಅದು ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಆದರೆ ಮಾಡುವಂತಹ ವಿಧಾನಗಳಲ್ಲಿ ದಿನನಿತ್ಯ ಭಗವಂತನಿಗೆ ಆಗುವಂತ ಫಿಸಿಕಲಿ ಅಂತ ಏನ್ ಹೇಳ್ತಾ ಇದಾರೆ ಅವರು ಅಲ್ಲಿ ಮಾಡುವಂತಹ ಪ್ರಸಾದ ಗರ್ಭಗುಡಿಗೆ ಹೋಗುತ್ತೆ ಆದ್ರೆ ಈಗ ಆಸೆಯಿಂದ ಕೌಂಟರ್ಗಳಲ್ಲಿ ಸಿಗಬಹುದಾದಂತದ್ದು ಆ ಕೌಂಟರ್ ಗಳಲ್ಲಿ ಸಿಗಬಹುದಾದಂತ ತಿಮ್ಮಪ್ಪನ ದರ್ಶನಕ್ಕೆ ಅಥವಾ ತಿಮ್ಮಪ್ಪನ ಮುಂದೆ ಹೋಗಿಲ್ಲ ಅಷ್ಟನ್ನ ಮಾತ್ರ ಹೇಳ್ತಾ ಇದೀನಿ ಆದ್ರೆ ಈ ಸರ್ಕಾರದ ವಿಷಯಗಳು ಬಂದಾಗ ಈಗ ಎನ್ ಅವರು ಸಾವಿರದ ಅಂದ್ರೆ ಈಗ ಅವರು ಲಾಡುವಿನ ಉಲ್ಲೇಖ ತಗೊಂಡ್ರೆ ನಾವು ಸಾವಿರದ ಒಂಬೈನೂರ ಆರರಿಂದನೆ ಲಾಡು ಬಂದದ್ದು ಅದಕ್ಕಿಂತ ಹಿಂದೆ ಮನೋಹರ ಅಂತೇಳಿ ಬೆಲ್ಲದಿಂದ ಬಂದದ್ದನ್ನ ನಾವು ಆ ತಿರುಪತಿ ವೆಂಕಟೇಶ್ವರನ ಪ್ರಸಾದವಾಗಿ ತಗೊಳ್ತಾ ಇದ್ವಿ ಮಾಡ್ಕೋಬೇ ಈ ಲಾಡು ಈ ಅಲ್ಲ ಈಗ ಈಗ ಏನಂದ್ರೆ ಕೇವಲ ಲಾಡು ರೂಪದಲ್ಲಿ ಅಲ್ಲ ಬೇರೆ ಬೇರೆ ರೂಪದಲ್ಲಿ ಕೂಡ ಇಡೀ ತುಪ್ಪನೇ ಅಲ್ವಾ ಎಲ್ಲಾ ಟೆಂಡರ್ ಅನ್ನ ಕಟ್ಟಿದ್ರು ಇಡೀ ತುಪ್ಪದ ಮೂಲಕ ಗರ್ಭಗುಡಿಯಲ್ಲಿ ಈಗ ದೇವರ ಆದ ಪ್ರಶ್ನೆ ಸಹಜವಾಗಿ ಆತಂಕ ಇರುತ್ತಲ್ವಾ ಭಕ್ತರಿಗೆ ಆದಂತವರಿಗೆ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಯಾವ ಪದಾರ್ಥದಲ್ಲಿ ಕಲುಷಿತವಾದ್ರೂ ಕೂಡ ಅದು ಅಪಚಾರವೇ ಅದು ಈಗ ದೇಶಾದ್ಯಂತ ಎಲ್ಲ ಟೆಸ್ಟ್ಗಳು ಕೂಡ ಯಾವುದೇ ತಿಂಡಿ ತಿನಿಸುಗಳಾಗ್ಲಿ ಅಥವಾ ಪದಾರ್ಥಗಳಾಗಲಿ ಎಲ್ಲವೂ ಕಲಬೆರಕೆಯಾಗಿಯೇ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರಲ್ಲಿ ತಿರುಪತಿ ತಿಮ್ಮಪ್ಪನ ಕ್ಷೇತ್ರ ಮಾತ್ರ ಅಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಅದರಲ್ಲಿ ಒಳಪಟ್ಟು ಬಿಟ್ಟಿವೆ ಆದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಸರ್ಕಾರಗಳು ಉತ್ತೇಜನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಂದ್ರೆ ಧಾರ್ಮಿಕ ಮನೋಭಾವವನ್ನ ಎತ್ತಿ ಹಿಡಿಬೇಕಾದಂತಹ ಸಂದರ್ಭದಲ್ಲಿ ಆಯಾಯ ಧರ್ಮದ ವ್ಯಕ್ತಿಗಳಿಗೆ ಅದನ್ನ ಕೊಡಬೇಕು ಈಗ ನೋಡಿ ಎನ್ ಟಿ ಆರ್ ಅವರಾಗಿರ್ಬೋದು ಅಥವಾ ಚಂದ್ರಬಾಬು ನಾಯ್ಡು ಅವರಾಗಿರ್ಬೋದು ಅವರು ನಿಮಗೆ ಭಕ್ತರ ರೂಪದಲ್ಲಿ ಅದನ್ನ ನೋಡ್ತಾರೆ ಅಂದ್ರೆ ಭಕ್ತರ ಭಾವನೆಯ ಒಂದು ಪ್ರತೀಕವಾಗಿ ಅವರು ನೋಡ್ತಾರೆ ಆದ್ರೆ ಅದೇ ರೀತಿಯಾದ ಮೋಹನ್ ರೆಡ್ಡಿ ಮತ್ತು ರಾಜಶೇಖರ್ ರೆಡ್ಡಿ ಆ ರೀತಿಯಾಗಿ ನೋಡೋದಿಲ್ಲ ಅವರು ಅವರು ಬರೀ ವರಮಾನದ ರೀತಿಯಲ್ಲೇ ನೋಡಿರ್ತಾರೆ ಹಾಗಾಗಿ ಇಲ್ಲಿ ಅಪಚಾರವಾಗುವಂತದಕ್ಕೆ ಖಂಡಿತವಾಗ್ಲೂ ಇದ್ದೇ ಇದೆ ನಮ್ಮ ರಮಣ ದೀಕ್ಷಿತರು ಏನ್ ಹೇಳ್ತಾ ಇದ್ರು ಅಂದ್ರೆ ಪ್ರ ಪ್ರತಿಯೊಂದರಲ್ಲಿಯೂ ಕೂಡ ಅನಾಚಾರ ನಡಿತಾನೆ ಇದೆ ಈ ಕ್ಷೇತ್ರದಲ್ಲಿ ಆ ಕ್ಷೇತ್ರವನ್ನ ಶುದ್ಧೀಕರಣ ಮಾಡಬೇಕಾದ್ರೆ ಪ್ರಾಯಶ್ಚಿತ್ತವಾಗಬೇಕು ಆಗಮಶಾಸ್ತ್ರದ ಪ್ರಕಾರವಾಗಿ ಪ್ರಾಯಶ್ಚಿತ್ತ ಆಗಬೇಕು ಹೋಮ ಅವನಾದಿಗಳು ನಡಿಬೇಕು ಮಹಾ ಸಂಪ್ರೋಕ್ಷಣೆ ನಡಿಬೇಕು ಶುಚಿಗೊಳಿಸ್ಬೇಕು ಆಗ ನೋಡೋದಾದ್ರೆ ತಿರುಪತಿನ ಒಂದ್ ಗಂಟೆ ಸಲ ಶುಚಿ ಮಾಡ್ತಾನೆ ಇರಬೇಕಾಗುತ್ತೆ ಓಕೆ ಈಗ ಗುರುಗಳೇ ಇಲ್ಲಿ ಇಲ್ಲಿ ಅಂದ್ರೆ ಸಂಪ್ರೋಕ್ಷಣೆ ಆಗಿರ್ಬೋದು ಅಥವಾ ಹೋಮ ಹವನಗಳನ್ನ ಅಂತ ಹೇಳಿದ್ರೆ ಒಂದು ಸಲಕ್ಕೆ ಆ ಅಲ್ಲಿನ ಭಾಗದವರೇ ಇದ್ದುಕೊಂಡು ಮಾಡಿದ್ರೆ ಒಂದು ಅಲ್ಲಿಗೆ ಪರಿಹಾರ ಸಿಕ್ಕದ ಹಾಗ ಯಾಕಂದ್ರೆ ಇದು ಭಕ್ತರಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳಿಗೆ ಈಗ ಕಾರಣ ಇಲ್ಲ ಇಲ್ಲಿ ಅನ್ಯ ಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಎಂದರು ನಮ್ಮ ಹಿರಿಯರು ಓಕೆ ನಾವೆಲ್ಲ ಅಂದರೆ ಭಕ್ತರೆಲ್ಲ ನಮ್ಮ ಕಷ್ಟ ಸುಖಗಳನ್ನು ಕಷ್ಟವನ್ನು ಮರೆತು ಕೆಲವು ಹೊತ್ತಾದರೂ ಆ ಭಗವಂತನ ಸಾನ್ನಿಧ್ಯದಲ್ಲಿ ಹೋಗಿ ಅವನ ಅನುಗ್ರಹವನ್ನು ಪಡ್ಕೊಂಡು ಬರೋಣ ಅಂತ ಹೋಗ್ತೀವಿ ಇಲ್ಲಿ ಎಲ್ಲ ಜಾತಿಯವರು ಎಲ್ಲ ವರ್ಗದವರು ಎಲ್ಲ ಹಿಂದೂಗಳು ಕೂಡ ಅಂದ್ರೆ ಆ ಭಗವಂತನ ನಂಬಿಕೆ ಇರತಕ್ಕಂಥ ಎಲ್ಲರೂ ಕೂಡ ಜಾತ್ಯತೀತ ಎಲ್ಲ ಧರ್ಮದವರು ಆಲ್ಮೋಸ್ಟ್ ಜಾತ್ಯತೀತ ರಾಜ್ಯಾತೀತ ರಾಷ್ಟ್ರಾತೀತ ಭಾಷಾತೀತ ಆ ಒಂದು ಅದ್ಭುತವಾದಂತಹ ಕ್ಷೇತ್ರ ಅಲ್ಲಿ ಗರ್ಭಗುಡಿ ಒಳಗಡೆ ಎಲ್ಲರೂ ಹೋಗೋಕ್ಕಾಗೋದಿಲ್ಲ ಒಂದಿಷ್ಟು ಗರ್ಭಗುಡಿಯಿಂದ ಒಂದಿಷ್ಟು ದೂರ ಮಾತ್ರವೇ ಎಷ್ಟೇ ನೀವು ವಿ ಎ ಪಿ ಆಗಲಿ ಚೀಫ್ ಮಿನಿಸ್ಟರ್ ಆಗಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಲಿ ಯಾರೇ ಆದರೂ ಕೂಡ ಗರ್ಭಗುಡಿ ಒಳಗಡೆ ಪ್ರವೇಶ ಇಲ್ಲ ಆ ಗರ್ಭಗುಡಿ ಒಳಗಡೆ ಪ್ರವೇಶಕ್ಕೆ ಕೆಲವು ಅರ್ಹತೆಗಳನ್ನು ಕೇಳ್ತಾರೆ ಹಾಂ ಅಲ್ಲಿ ಆಗಮ ತಿಳಿದಿರಬೇಕು ಹೀಗೆ ಓದಿರಬೇಕು ಇಂಥದ್ದು ಇಂಥ ಆಗಿರಬೇಕು ಇತ್ಯಾದಿಗಳು ಅಂತ ಅಲ್ಲಿ ಅಪವಿತ್ರತೆ ಆಗೋದು ಅಂತಂದರೆ ಸ್ವಲ್ಪ ವಿಶೇಷವೇನೆ ಬೇರೆ ಈ ಉತ್ತರ ಭಾಗದ ಕೆಲವು ದೇವಸ್ಥಾನಗಳಲ್ಲಿ ನೀವು ಗರ್ಭಗುಡಿಗೆ ಹೋಗಿ ನೀವೇ ವಿಗ್ರಹ ಮುಟ್ಟಿ ಪೂಜೆ ಮಾಡ್ಕೊಂಡು ಬರುವಂತಹ ಇದೆ ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಉಜ್ಜಯಿನಿ ಮಹಾಕಾಲೇಶ್ವರ ಆದಾಗ್ಯೂ ಕೂಡ ಅಲ್ಲಿಗೆ ನೀವು ಬೇರೆ ಬೇರೆ ಅಡಾಲ್ಟ್ರೆ ಮೆಟೀರಿಯಲ್ ಹೋಗಿದ್ದಿರ್ಬೋದು ಇನ್ನೇದೋ ಹೋಗಿದ್ದಿರ್ಬೋದು ಅಲ್ಲಿ ನಿಮಗೆ ಸಂಪ್ರೋಕ್ಷಣಾದಿ ಹೋಮಾದಿಗಳನ್ನು ಮಾಡಿ ಮಹಾ ಸಂಪ್ರೋಕ್ಷಣ ಮಾಡಿ ಆ ಜಾಗವನ್ನು ಶುದ್ಧಿ ಮಾಡ್ಕೋಬೇಕು ಅದನ್ನ ದಿವಸ ಗಂಟೆಗೊಂದ್ಸರಿ ಮಾಡ್ತಿರ್ಬೇಕು ಅಂದ್ರೆ ಅಷ್ಟು ಬೇಕಾಗಿಲ್ಲ ಆದರೆ ಅವಾಗ ಅವಾಗ ಅಂತೂ ಇಂಥ ಇದನ್ನೆಲ್ಲ ಕೇಳಿದಂಥ ಸಂದರ್ಭದಲ್ಲಂತೂ ಒಂದು ಮಹಾ ಸಂಪ್ರೋಕ್ಷಣೆ ವಿಧಿಪೂರ್ವಕವಾಗಿ ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸ್ ಪಂಡಿತರವರು ಈ ಹೇಳಿದ್ರಲ್ಲ ಗುರೂಜಿಯವರು ಅವರು ಕೂಡ ವೈಖಾ ಅನ್ಕೋತೀನಿ ಇದು ಯಾಕಂದ್ರೆ ಭಕ್ತರ ಒಂದು ನಂಬಿಕೆಯ ವಿಚಾರ ಆಗಿರೋದ್ರಿಂದ ಇಂತಹ ಒಂದು ಈ ತರ ಸಂರಕ್ಷಣೆ ಆಯ್ತು ಅಂತ ಕೇಳಿದಾಗಲಾದ್ರೂ ಅಟ್ಲೀಸ್ಟ್ ಭಕ್ತರಿಗೆ ಏನು ಆಗಿಲ್ಲಪ್ಪ ಸರಿಯಾಗಿದೆ ಇನ್ನು ಮುಂದೆ ಅನ್ನುವಂತಹ ಒಂದು ಭಾವನೆ ಇರುತ್ತೆ ಅನ್ನುವಂತಹ ನಂಬಿಕೆ ನಮ್ಗೆಲ್ಲರಿಗೂ ಕೂಡ ಇದೆ ಅಂತ ಹೇಳ್ತೆ ಆತರ ಆಗ್ಲಿ ಅಂತ ನಾವು ಆಶಿಸ್ತೇವೆ ಗುರುಜಿ